ಅರ್ಧ ಕೆ ಜಿ ಅವರೆಕಾಯಿನ ತಗೊಳ್ಳಿ ಎಳೆ ಅವರೆಕಾಯಿ ಸಿಪ್ಪೆನ ಆರಿಸ್ಕೊಳ್ಬೇಕು ಅವರೆಕಾಯಿ ಸಿಪ್ಪೆನ ಚೆನ್ನಾಗಿ ತೊಳೀರಿ ಅವರೆಕಾಯಿ ಸಿಪ್ಪೆನ ಆರ್ ಹಾಕಬೇಕು ತೇವಾಂಶ ಹೋಗೋ ತನಕ ಆರಬೇಕು ಒಂದು ಗಂಟೆ ಆರಬೇಕು ಬಾಂಡ್ಲೆಗೆ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಅವರೆಕಾಯಿ ಸಿಪ್ಪೆನ ಎಣ್ಣೆನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕರಿಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಫಸ್ಟ್ ರೌಂಡ್ ಆಗಿದೆ ಕರ್ದು ಅದನ್ನು ಮತ್ತೆ ಎಣ್ಣೆನಲ್ಲಿ ಕರಿಬೇಕು ಅವಾಗ ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಈಗ ಮಸಾಲೆ ಪೌಡ್ರ್ ಮಾಡೋಕ್ಕೆ ಅಚ್ಚಕಾರದ ಪುಡಿ 1 ಸ್ಪೂನ್ 2 ಸ್ಪೂನ್ ಉಪ್ಪು 2 ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್ 1 ಸ್ವಲ್ಪ ಚಾಟ್ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ನೀಟಾಗಿ ಕಲಸಿ ಅವರೆಕಾಯಿ ಸಿಪ್ಪೆಗೆ ಪುಡಿನ ಉದ್ರಿಸಬೇಕು ಕರ್ದಿರಂತ ಅವರೆಕಾಯಿ ಸಿಪ್ಪೆಗೆ ಮಸಾಲಾ ಪೌಡರ್ನ ಉದ್ರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚುಮ್ಮು ಚುಮ್ಮು ಚಳಿಯಲ್ಲಿ ಟೀ ಕಾಫಿಯೊಂದಿಗೆ ಅವರೆ ಕುರ್ಕುರೆ ತಿಂದು ಆನಂದಿಸಿ